ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಉಪವಿಭಾಗ ಆಸ್ಪತ್ರೆಯಲ್ಲಿ ಪ್ರಥಮ ಆರೋಗ್ಯ ರಕ್ಷಾ ಸಭೆಯಲ್ಲಿ ಶಾಸಕರು ಕೊಳ್ಳೇಗಾಲ ಪಟ್ಟಣದ ಉಪವಿಭಾಗ ಆಸ್ಪತ್ರೆಯಲ್ಲಿ ಪ್ರಥಮ ಆರೋಗ್ಯ ರಕ್ಷಾ ಸಭೆಯಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಭಾಗಿಯಾಗಿ ಆಸ್ಪತ್ರೆಯ ವೈದ್ಯರು ಸರಿಯಾದ ಸಮಯದಲ್ಲಿ ಕೆಲಸಕ್ಕೆ ಹಾಜರಾಗುತ್ತಿಲ್ಲ ಹಾಗೂ ಸಿಬ್ಬಂದಿಗಳು ರೋಗಿಗಳು ಮತ್ತು ಸಾರ್ವಜನಿಕರ ಜೊತೆಗೆ ಸೌಜನ್ಯ ರೀತಿಯಲ್ಲಿ ವರ್ತಿಸುತ್ತಿಲ್ಲ ಹಾಗೂ ಇನ್ನೂ ಅನೇಕ ದೂರುಗಳು ಕೇಳಿಬರುತ್ತಿದ್ದು ಇದೇ ರೀತಿಯಲ್ಲಿ ಮುಂದುವರಿಯಬಾರದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಉಪವಿಭಾಗ ಅಧಿಕಾರಿಗಳಾದ ಮಹೇಶ್, ತಹಸೀಲ್ದಾರ್ ಬಸವರಾಜು, ನಗರಸಭೆ ಆಯುಕ್ತ ರಮೇಶ್, ಆಡಳಿತ ವೈದ್ಯಾಧಿಕಾರಿ ರಾಜಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ಶಿವಮಾದಯ್ಯ, ನಗರಸಭೆ ಸದಸ್ಯರುಗಳು ಇದ್ದರು. ಪ್ರಕಾರ ಒಂದು ಆರೋಗ್ಯ ರಕ್ಷಾ ಸಮಿತಿ, ರೋಗಿ ಕಲ್ಯಾಣ ಸಮಿತಿ ಅಂತ ಸೆಂಟ್ರಲ್ ಗೌರ್ಮೆಂಟಿಂದ ಹೇಳ್ತಾರೆ, ಬಟ್ ಕರ್ನಾಟಕದಲ್ಲಿ ಅದನ್ನು ಆರೋಗ್ಯ ರಕ್ಷಾ ಸಮಿತಿ ಅಂತ. ಇದನ್ನು ಮೊನ್ನೆ ಅಧ್ಯಕ್ಷರು ಅಧ್ಯಕ್ಷರಾಗಿ ಆ ಕ್ಷೇತ್ರದ ಶಾಸಕರು ಹಾಸ್ಪಿಟ್ಲಿಗೆ ಇರ್ತಾರೆ. ಆ ಪ್ರಕಾರ ಇವತ್ತು ಕೊಳ್ಳೇಗಾಲ ಸಾರ್ವಜನಿಕ ಆಸ್ಪತ್ರೆ ಉಪವಿಭಾಗ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಸರ್ ಇವತ್ತು ಆಗಮಿಸಿ ಎಲ್ಲ ಸದಸ್ಯರು ಒಳಗೊಂಡು ಈ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗಬೇಕು ಅನ್ನೋ ವಿಚಾರ, ಒಂದು ರೋಗಿಗಳ ಅಭಿವೃದ್ಧಿಗಾಗಿ ಮತ್ತು ಇಲ್ಲಿ ಆಸ್ಪತ್ರೆಯ ಉನ್ನತೀಕರಣಕ್ಕಾಗಿ ಯಾವ್ಯಾವ ಕ್ರಮಗಳನ್ನ ವಹಿಸಬೇಕು, ಇಲ್ಲಿರೋಂಥ ಸಮಸ್ಯೆಗಳೇನು ಮತ್ತು ಅದಕ್ಕೆ ನಾವು ಏನೇನು ಯಾವ ರೀತಿ ಕ್ರಮ ವಹಿಸಬೇಕು, ಮುಂದೆ ಉನ್ನತೀಕರಿಸಬೇಕು ಅನ್ನೋದಕ್ಕೆ ನಮ್ಮ ಲೆವೆಲಲ್ಲಿ ಏನು ಮಾಡ್ಬೋದು ಮತ್ತು ಅದನ್ನು ಸರ್ಕಾರದ ಗಮನಕ್ಕೆ ಯಾವ್ಯಾವ್ದನ್ನು ತರಬೇಕು ಅನ್ನೋ ವಿಚಾರವಾಗಿ ಕೂಲಂಕುಷವಾಗಿ ಬೆಳಿಗ್ಗೆ 8:30 ಇಷ್ಟೊತ್ತು ಅವರು ಅದನ್ನು ಸುದೀರ್ಘವಾಗಿ ಸಭೆ ನಡೆಸಿ ಸಾಕಷ್ಟು ಇನ್ಪುಟ್ಗಳನ್ನ ನಮಗೆ ಕೊಟ್ಟಿರೋಂಥದ್ದು ಮತ್ತು ಈ ಕೆಲಸಗಳಾಗಬೇಕಾಗಿರೋ ಅನ್ನೋ ಕೆಲವಕ್ಕೂ ಅನುಮೋದನೆ ಕೊಟ್ಟಿರೋಂಥದ್ದು, ಮುಂದಿನ ದಿನಗಳಲ್ಲಿ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತಗೊಂಡೋಗೋಕ್ಕೆ ಯಾವ ರೀತಿ ಹೋಗಬೇಕು ಅನ್ನೋ ಥರದಲ್ಲಿ ಒಂದು ಆ ಪ್ಲಾನ್ನ ಚಾರ್ಟ್ಔಟ್ ಮಾಡಿರೋಂಥದ್ದು, ಆ ಕಾರಣಕ್ಕೆ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಈ ದಿನ ನಾವು ಮನೆ ಶಾಸಕರಿಗೆ ಮತ್ತು ಎಲ್ಲ ಸಮಿತಿಯ ಸದಸ್ಯರಿಗೆ ಮತ್ತು ಇಲ್ಲಿನ ಆಡಳಿತಾಧಿಕಾರಿಗಳಿಗೆ ಮತ್ತು ಎಕ್ಸಿಕ್ಯೂಟಿವ್ ಕಮಿಟಿಯಿಂದ ಬಂದಿರೋಂಥ ಅಸಿಸ್ಟೆಂಟ್ ಕಮಿಷನರ್ ಸರ್, ತಹಸೀಲ್ದಾರ್ ಸರ್ ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಎಲ್ರಿಗೂ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಸೊ ಈ ನಿಟ್ಟಲ್ಲಿ ಶಾಸಕರ ಶ್ರಮ ಈ ಆಸ್ಪತ್ರೆನ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋ ಆಶಾಭಾವನೆಯನ್ನು ನಾವು ಇಟ್ಕೊಂಡಿದ್ದೀವಿ. ಧನ್ಯವಾದ.